ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆದರ್ಶ ವಿದ್ಯಾಲಯದ ಅಧಿಕೃತ ಕೀ ಉತ್ತರಗಳು ಅದರ ಜೊತೆಗೆ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲೇ ನಾನು ಹಂಚ್ಕೋತೀನಿ ವಿಡಿಯೋ ಬಹಳ ಯೂಸ್ಫುಲ್ ಆಗಲಿದೆ ಆ ಕಾರಣಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದರ ಜೊತೆಗೆ ಇನ್ನೂ ಕೂಡ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡಿಕೊರಿ ಇದರಿಂದ ನಿಮಗೆ ನಾವು ಹಾಕುವಂತಹ ಎಜುಕೇಷ್ನಲ್ಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟ್ಗಳು ದೊರಕುತ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಆತ್ಮೀಯ ಸ್ನೇಹಿತರೆ ಈಗಾಗಲೇ ಆದರ್ಶ ವಿದ್ಯಾಲಯದ ಫಲಿತಾಂಶ ಹೊರಬಿದ್ದಿದ್ದು ಆದರ್ಶ ವಿದ್ಯಾಲಯದ ಫಲಿತಾಂಶವನ್ನು ಇನ್ನೂ ತಾವು ವೀಕ್ಷಣೆ ಮಾಡಿಲ್ಲ ಅಂಥೇಳಿದರೆ ಮೇಲಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ತಾವು ಆದರ್ಶ ವಿದ್ಯಾಲಯದ ಫಲಿತಾಂಶವನ್ನು ಪಡಿಬಹುದು ಅದರ ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆದರ್ಶ ವಿದ್ಯಾಲಯದ ಸೆಲೆಕ್ಷನ್ ಲಿಸ್ಟನ್ನು ತಾವು ಯಾವ ರೀತಿ ಚೆಕ್ ಮಾಡಬಹುದು ಎಂಬುದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ತಾವು ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಆದರ್ಶ ಪ್ರವೇಶ ಪರೀಕ್ಷೆಯ ಅಂತರ್ಜಾಲದಲ್ಲಿ ಅರ್ಜಿ ತುಂಬುವಾಗ ವಿದ್ಯಾರ್ಥಿಗಳು ಅಥವಾ ಪೋಷಕರು ಮೊಬೈಲ್ ನಂಬರ್ ಬದಲು ಸೈಬರ್ ಸೆಂಟರ್ನ ಮೊಬೈಲ್ ನಂಬರ್ ನಮೂದಿಸುವುದರಿಂದ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮಾಹಿತಿ ತಲುಪದೇ ಇರುವುದು ಇಲಾಖೆಗೆ ಗಮನಕ್ಕೆ ಬಂದಿರುತ್ತದೆ ಅದು ಸ್ವಲ್ಪ ಮಟ್ಟಿಗೆ ದುರುಪಯೋಗಕ್ಕೆ ಕಾರಣವಾಗಿದೆ ಎಂದು ಸಭೆಗೆ ಚರ್ಚೆಗೆ ಬಂದಿರುತ್ತದೆ ಕಳೆದ ಬಾರಿ ದೂರು ಬಂದಿರುತ್ತದೆ ಈ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಯಾವುದೇ ಮೊಬೈಲ್ ಸಂಖ್ಯೆಯನ್ನು ಗರಿಷ್ಠ ಎರಡು ಅರ್ಜಿಗಳಿಗಾಗಿ ಮಾತ್ರ ಬಳಸುವ ಬಗ್ಗೆ ಸೂಚನೆ ನ ನೀಡಲು ತೀರ್ಮಾನಿಸಲಾಗಿದೆ ಅಂತೇಳಿ ಹೇಳಿದ್ದಾರೆ ಅಂತ ಹೇಳಿದರೆ ಈ ಮೇಲಿರುವಂತಹ ಮಾಹಿತಿಯನ್ನು ಓದಿರೋ ಪ್ರಕಾರ ತಮಗೆ ತಮ್ಮ ಮಗುವಿನ ಒಂದು ಸೆಲೆಕ್ಷನ್ ಲಿಸ್ಟನ್ನು ನೋಡಬೇಕಂತ ಹೇಳಿದರೆ ತಮ್ಮ ಮಗುವಿನ ಸೆಲೆಕ್ಷನ್ ಲಿಸ್ಟ್ ತಾವು ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಎರಡು ಮೊಬೈಲ್ ನಂಬರ್ಗಳನ್ನು ಅಪ್ಡೇಟ್ ಮಾಡಿರ್ತೀರಿ ಆ ಎರಡು ಮೊಬೈಲ್ ನಂಬರ್ಗಳಿಗೆ ಈ ಒಂದು ಮಾಹಿತಿಯನ್ನು ಪ್ರೊವೈಡ್ ಮಾಡಲಾಗುತ್ತೆ ಸೊ ಆ ಕಾರಣಕ್ಕಾಗಿ ತಮ್ಮ ಮಗು ಆ ಒಂದು ಮೊಬೈಲ್ ನಂಬರನ್ನು ತಾವು ಕಂಟಿನ್ಯೂಸ್ ಆನ್ ಇಡಿ ಅಂತ ತಿಳಿಸುತ್ತಾ ಆ ಒಂದು ಮೊಬೈಲ್ ನಂಬರ್ಗೆ ತಮ್ಮ ಮಗುವಿನ ರಿಸಲ್ಟನ್ನು ಅವರು ಅಪ್ಡೇಟ್ ಮಾಡ್ತಾರೆ ಅದರ ಜೊತೆಗೆ ನಾವು ನಮ್ಮ ಚಾನೆಲ್ ವತಿಯಿಂದ ಕೂಡ ರಿಸಲ್ಟ್ ಬಂದ ತಕ್ಷಣ ಅಂತ ಹೇಳಿದರೆ ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ತಕ್ಷಣ ನಾವು ಕೂಡ ಅಪ್ಡೇಟನ್ನು ಮಾಡ್ತೇವೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದರೆ ಪರೀಕ್ಷೆ ಪೂರ್ಣಗೊಂಡ ಎರಡು ದಿನಗಳೊಳಗೆ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿತ್ತು ಬಟ್ ಪರೀಕ್ಷೆ ಮುಕ್ತಾಯಗೊಂಡು ಇನ್ನೂ ಒಂದು ತಿಂಗಳಾದರೂ ಕೂಡ ಆ ಕೀ ಉತ್ತರಗಳನ್ನು ವೆಬ್ಸೈಟಲ್ಲಿ ಬಿಟ್ಟಿಲ್ಲ ಬಹುಶಃ ಇನ್ನೂ ಒಂದು ವಾರದೊಳಗಾಗಿ ಕೀ ಉತ್ತರಗಳು ಅದರ ಜೊತೆಗೆ ಸೆಲೆಕ್ಷನ್ ಲಿಸ್ಟ್ಗಳನ್ನು ಕೂಡ ಪ್ರೊವೈಡ್ ಮಾಡ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದರ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು